ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಗರ್ಜಿಸಿದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಚಳುವಳಿಯ ಮುಖಾಂತರ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜನರನ್ನು ಪ್ರೇರೇಪಿಸಲು ಹಾಗೂ ಜನರೆಲ್ಲ ಒಂದೇ ಕಡೆ ಒಗ್ಗಟ್ಟಾಗಿ ಕೂಡಿಸಿ ಸ್ವರಾಜ್ಯದ ಕಲ್ಪನೆಯನ್ನು ಮೂಡಿಸಿ ಚಳುವಳಿಯ ಸಂದೇಶವನ್ನು ಅರಳಿಸುವ ಸಲುವಾಗಿ 1893ರಲ್ಲಿ ಗಣೇಶ ಹಬ್ಬವನ್ನು ಹಾಗೂ ಶಿವಾಜಿ ಜಯಂತಿಯನ್ನು ಸಾರ್ವಜನಿಕವಾಗಿ ಆಚರಿಸಲು ಪ್ರಾರಂಭಿಸಿದರು. ಇದರಿಂದಾಗಿ ಸಾವಿರಾರು ಜನರು ಭಾಗಿಯಾಗಿ ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದರು. ಅಪ್ರತಿಮ ಹಿಂದುತ್ವ ಪ್ರತಿಪಾದಕರಾಗಿದ್ದ ಇವರು ಸನಾತನ ಸಂಸ್ಕೃತಿಯ ಗೀತಾ ರಹಸ್ಯ ಎಂಬ ಅದ್ಭುತ ಕೃತಿಯನ್ನು ಬರೆದರು. ಇಂಗ್ಲಿಷ್ ಭಾಷೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯ ನಿರ್ಮೂಲನೆಗಾಗಿ ಭಾರತೀಯ ವಿದ್ಯಾರ್ಥಿಗಳಿಗೆ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದರು ಹಾಗೂ ಸ್ವರಾಜ್ಯಕ್ಕಾಗಿ ಸದಾ ಹಂಬಲಿಸುತ್ತಾ ತಮ್ಮ ಉತ್ತಮ ವಾಕ್ಚಾತುರ್ಯದಿಂದ ಜನರಿಗೆ ಸ್ಫೂರ್ತಿ ತುಂಬುತ್ತಿದ್ದರು ಹಾಗೂ ಕೇಸರಿ ಪತ್ರಿಕೆಯನ್ನು ಪ್ರಾರಂಭಿಸಿ ಪ್ರಚೋದನಾಕಾರಿ ಲೇಖನಗಳನ್ನು ಬರೆದು ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಸ್ವರಾಜ್ಯದ ಕಲ್ಪನೆಯನ್ನು ನೀಡಿದರು. ಇದರಿಂದ ಇವರನ್ನು ಭಾರತೀಯರು ಸ್ವರಾಜ್ಯದ ಪಿತಾಮಹ ಎಂದು ಕರೆಯುತ್ತಿದ್ದರು ಹಾಗೂ ಅನೇಕ ಚಳುವಳಿಯ ಮುಖಾಂತರ ಬ್ರಿಟಿಷರ ನಿದ್ದೆಗೆಡಿಸಿದ್ದರಿಂದ ಬ್ರಿಟಿಷರು ಇವರನ್ನು ಅಶಾಂತಿಯ ಪಿತಾಮಹ ಎಂದು ಕರೆಯುತ್ತಿದ್ದರು. ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಹತ್ಯಾಕಾಂಡದಲ್ಲಿ ಸಾವಿರಾರು ಭಾರತೀಯರ ಮಾರಣ ಹೋಮ ನಡೆದ ಘಟನೆಯಿಂದ ತೀವ್ರವಾಗಿ ನಿರಾಸೆಗೊಂಡರು. ಇದರಿಂದ ಅವರ ಆರೋಗ್ಯವು ಕ್ಷೀಣಿಸಲು ಪ್ರಾರಂಭಿಸಿತು. ಅನಾರೋಗ್ಯದ ನಡುವೆಯೂ ಭಾರತೀಯರಿಗೆ ಏನು ಸಂಭವಿಸಿದರೂ ಚಳುವಳಿಯನ್ನು ನಿಲ್ಲಿಸಬೇಡಿ ಎಂದು ಕರೆ ನೀಡಿದರು. ಅನಾರೋಗ್ಯದ ನಡುವೆಯೂ ಚಳುವಳಿಯ ಮುಂದಾಳತ್ವವನ್ನು ವಹಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ದೇಹವು ಚಳುವಳಿಗೆ ಸ್ಪಂದಿಸದೆ ತೀರಾ ಹದಗೆಟ್ಟು ಆಗಸ್ಟ್ 1ರಂದು ನಿಧನರಾದರು. ಜನರು ಇವರು ಮಾಡಿರುವ ತ್ಯಾಗಕ್ಕಾಗಿ ತಿಲಕರನ್ನು ಲೋಕಮಾನ್ಯ ಎಂದು ಕರೆದು ಗೌರವಿಸಿದರು. 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅವರಿಗೆ ಗೌರವ ಪ್ರಣಾಮಗಳನ್ನು ಸಲ್ಲಿಸೋಣ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.